ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಹುರಿಗಡಲೆ ತಂಬಿಟ್ಟು. ಇದು ಶಿವರಾತ್ರಿ ಹಬ್ಬಕ್ಕೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು. ನಾನು ಅದು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಈ ಕಪ್ಪಿನ ಅಳತೆಯಲ್ಲಿ ಅಂದರೆ 250 ಗ್ರಾಮ್ ಇದೆ, ಅಂದರೆ 1/2 kg ಕಪ್ ಇದು. ಈ ಕಪ್ ಅಳತೆಯಲ್ಲಿ 2 ಕಪ್ಪು ಹುರಿಗಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಕಪ್ಪು ಮತ್ತು ಇದೇ ಮೆಜರ್ಮೆಂಟಲ್ಲಿ 2 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ಪು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಏನಿದೆ, ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್, ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿಕೊಂಡಿದ್ದೀನಿ 1 ಟೇಬಲ್ಸ್ಪೂನ್ ಅಷ್ಟು. 1/2 ಬಟ್ಲ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ, ಗಟ್ಟಿ ತುಪ್ಪನೇ ತೊಗೊಂಡಿದ್ದೀನಿ ನಾನು, ಕಾಯಿಸ್ಕೊಂಡಿಲ್ಲ ಇದನ್ನು. ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ಇವಾಗ ತೋರಿಸ್ತೀನಿ. ನಾನಿವಾಗ ಈ ಏನು ಈ ಬೆಲ್ಲ ತೊಗೊಂಡಿದ್ದೆ ಪೌಡ್ರ್ ಬೆಲ್ಲ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡ್ಕೊಳ್ಳೋಣ. ಇದನ್ನು ಪಾಕ ಏನು ಬರೋದು ಬೇಡ, ಯಾಕಂದರೆ ಕಲ್ಲುಗಳು ಮಣ್ಣೆಲ್ಲ ಇರುತ್ತೆ, ಅದರ ಬಾಯಿ ಬಾಯಿ ಸಿಕ್ಕರೆ ಚೆನ್ನಾಗಿರಲ್ಲ. ಅದರಿಂದ ಸ್ವಲ್ಪ ಇದನ್ನು ಕರಗಿಸ್ಕೊತೀನಿ. ಸ್ವಲ್ಪ ನೀರು ಹಾಕಿ ಒಂದು 1/2 ಲೋಟ ಅಷ್ಟು ನೀರು ಹಾಕ್ಕೋತೀನಿ. ಸಾಕು ಇಷ್ಟಾದರೆ, ಅದು ಕರಗಿದ್ರೆ ಸಾಕು, ಇದು ಕರಗ್ತಾ ಇರಲಿ. ಅಷ್ಟೊತ್ತಿಗೆ ತುಪ್ಪನೂ ಸಹ ಕರಗಿಸ್ಕೊತೀನಿ ನಾನು. ಬನ್ನಿ, ಬೆಲ್ಲ ಕರಗೋಷ್ಟೊತ್ತಿಗೆ ಕರಗಬೇಕು ಇನ್ನೊಂದು ಸ್ವಲ್ಪ. ಇದು ಈ ಬೆಲ್ಲ ಕರಗೋಷ್ಟೊತ್ತಿಗೆ ಈ ಕೊಬ್ಬರಿ ಏನು ತೊಗೊಂಡಿದ್ದೆ ನಾನು ಸ್ವಲ್ಪ ಇದನ್ನ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಬಾಯಿ ಬಾಯಿಗೆ ಸಿಗಬಾರ್ದು ಅನ್ನೋದಾದರೆ ಒಂದು ಸತಿ ಮಿಕ್ಸಿನಲ್ಲಿ 1/2 ಮಾಡ್ಕೊಂಬರೋಣ, ಮಾಡ್ಕೊಂಬರ್ತೀನಿ. ನಾನು ಕೊಬ್ಬರಿ ಏನು ತೊಗೊಂಡಿದ್ದೆ ಇದನ್ನು ಮಿಕ್ಸಿಯಲ್ಲಿ ಒಂದು ಸುತ್ತು 1/2 ಮಾಡ್ಕೊಂಬಂದಿದ್ದೀನಿ. ಈ ಥರ ಸಣ್ಣದಾಗಿ ಆಗಿದೆ, ನೀವು ಬೇಡ ಅಂತಂದರೆ ಮಾಮೂಲಿ ತುರ್ಕೊಂಡಿದ್ರಲ್ಲ ಹಂಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬೆಲ್ಲ ಏನು ನಾನು ಕರಗಿಸ್ಕೊಳ್ಳೋದು ಇಟ್ಕೊಂಡಿದ್ದೆ ಅದನ್ನು ಕರಗಿಸ್ಕೊಂಡಿದ್ದೀನಿ. ನಾನು ಇದರಲ್ಲಿ ಶೋಧ ಇದರ ಕಾಫಿ ಸ್ಟ್ರೈನರ್ ಅಂತ ತೊಗೊಳ್ಳಿ, ಸ್ಟೀಲ್ದು, ಬಿಸಿ ಇರುತ್ತೆ, ಪ್ಲಾಸ್ಟಿಕ್ ದರ ಯೂಸ್ ಮಾಡೋಕೆ ಹೋಗ್ಬೇಡಿ. ಈ ಥರದೊಂದು ಸ್ಟೀಲ್ದು ಸ್ಟ್ರೈನರ್ ತೊಗೊಂಡು ಇದನ್ನು ಈ ಥರ ಸೋಸ್ಕೊಳ್ಳಿ. ಇದು ನೋಡಿ, ಇದರಲ್ಲಿ ಲಾಸ್ಟಲ್ಲಿ ಕಪ್ಪು ಕಪ್ಪಗೆ ಮಣ್ಣು, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇದ್ದಾವೆ, ಅದರಿಂದ ಶೋಧಿಸಿ ಹಾಕೋಬೇಕು. ಅದರಿಂದ ಕ್ಲೀನಾಗಿ ಈ ಥರ ಶೋಧಿಸ್ಕೊಳ್ಳಿ. ಈಗ ಬನ್ನಿ, ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ಟೌ ಆನ್ ಇಟ್ಕೊಂಡಿದ್ದೀನಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ತುಪ್ಪ ಏನಿದೆ ಇದನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಕರಗಿದೆ ಇದು. ಈಗ ಸ್ಟೌನ ಸ್ಲಿಮ್ಮಲ್ಲಿ ಇಟ್ಕೊಂಡು ಫುಲ್ ಸಿಮ್ ಮಾಡಬೇಕು ಸ್ಟೌನ. ಈಗ ಬೆಲ್ಲದ ಪಾಕ ಏನು ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ, ನೋಡ್ಕೊಂಡು ಹಾಕೋಣ. ಈಗ ಈ ತುಪ್ಪ ಮತ್ತು ಬೆಲ್ಲ ಏನಿದೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಪ್ಪ ಸಪ್ರೇಟು, ಬೆಲ್ಲ ಸಪ್ರೇಟು ಕಾಣಬಾರ್ದು, ಈ ಥರ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಇದೆರಡು ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ. ಈಗ ನಾನು ಸ್ಟೌ ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟೌ ಆಫ್ ಮಾಡ್ಕೊಂಡ್ಮೇಲೆ ಇದು ಕಡಲೆ ನಾವೇನು ಮಿಕ್ಸಿಲಿ ಪೌಡರ್ ಮಾಡ್ಕೊಂಡಿದ್ವಿ ಇದು ರೆಡಿ ತಿರುವಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಹಾಕೊಂಬಿಡ್ಬೇಕು. ಈಗ ಕೊಬ್ಬರಿ ಅಂತ ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಇವಾಗ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ಟೌ ಆನ್ ಮಾಡಿಕೊಂಡೇ ಮಾಡಿದ್ರೆ ಇದು ಕೈ ಮೇಲೆಲ್ಲ ಸಿಡಿಯುವಂಥ ಚಾನ್ಸಸ್ ಇರುತ್ತೆ, ಅದರಿಂದ ಸ್ಟೌ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಚೆನ್ನಾಗಿ ಗಂಟಿದ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಗಿದೆ ಇದು. ನೋಡಿ, ಎಲ್ಲ ಹದನೂ ಕ್ಲೀನಾಗಿ ಆಗಿದೆ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ.
ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು. ಬಿಸಿ ಇದೆ ಇದು, ಒಂದು ಎರಡು ನಿಮಿಷ ತಣ್ಣಗಾಗಲಿ ಉಂಡೆ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಒಂದು ಎರಡು ನಿಮಿಷ ತಣ್ಣಗಾಗಲಿ ಅದು. ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಒಂದೊಂದೇ. ಇದು ಉಂಡೆ ಎಲ್ಲ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು. ಓಕೆ ಫ್ರೆಂಡ್ಸ್, ಇದಾಗಿದೆ. ಇದು ತಂಬಿಟ್ಟು ಎಲ್ಲಾನು ಉಂಡೆ ಕಟ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಹುರುಗಡಲೆ ತಂಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕದು. ಆಮೇಲೆ ತುಂಬ ಬಿಸಿ ಇದ್ದಾಗ ಕೈ ಹಾಕೋಬಿಡಿ, ಒಂದು ಎರಡು ನಿಮಿಷ ಬಿಡಿ. ಆಮೇಲೆ ತಕ್ಷಣ ಬೇರೆ ಬೇರೆ ಉಂಡೆ ಕಟ್ಕೋಬೇಕು. ಅಕಸ್ಮಾತ್ ಹಂಗೂ ತಣ್ಣಗಾಯಿತು ಅಂತಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಅದು ಪುಡಿ ಪುಡಿ ಆದಂಗೆ ಆಗುತ್ತೆ. ತುಪ್ಪನ ಆ್ಯಡ್ ಮಾಡಿಕೊಂಡು ನೀಟಾಗಿ ಉಂಡೆ ಕಟ್ಕೋಬೋದು. ಮನೇಲಿ ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.